हाय फ्रेंड्स एल्लरिगू नमस्कार नीवु नोड्तिदिर सोनिका पूजार यूट्यूब चानल ई चानल ना सब्सक्राइब माडि हागू पक्कदल्लिरो बेल ऐकान क्लिक माडि नानु यावुदे वीडियो माडिद्रे निमगे नोटिफिकेशन मुखांतर इमिडियेटली बंदु तलुपुत्ते फ्रेंड्स फ्रेंड्स ई वीडियोदल्लि वाट्सएप नल्लि केलवोंदु सेट्टिंग्स किल्लर सेट्टिंग्स ना नानु हेळ्कोड्ता इदीनि 2020 नल्लि फ्यूचर्स एल्ल चेन्नागिदे होस सेटिंग्स बंद आ सेटिंग्स ऐनकोड़ी फ्रेंड्स मोदी के बंद तक इले सेटिंग्स बनी सेटिंग्स बंद तक इली नेम नो फ्रेंड्स पकदली नेम नेम पक इकड़े वो नाकु बॉक्स टाइप है नोड़ बॉक्स टाइप इन बॉक्स क्ली स्कैन कोड का नमदू स्कैन कोड फस्ट का नमु मई कोड पकदली स्कैन कोड ನೀವು ಯಾರದದು ಫ್ರೆಂಡ್ಸ್ದು ಯಾರದದು ಸ್ಕ್ಯಾನ್ ಇದ್ದರೆ ಇದೇ ಥರ ಕೋಡ್ನ ಓಪನ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ನೀವು ಅವ್ರಿಗೆ ಮೆಸೇಜನ್ನು ಸೆಂಡ್ ಮಾಡ್ಬೋದು ಫ್ರೆಂಡ್ಸ್. ಎರಡನೇದಾಗಿ ಮತ್ತೆ ನೀವು ಇಲ್ಲಿ ಆಗ ಸೆಟ್ಟಿಂಗ್ಸಲ್ಲಿ ಅಕೌಂಟ್ಸ್ ಅಂತ ಇರುತ್ತೆ, ಅಕೌಂಟ್ಸ್ನ ಕ್ಲಿಕ್ ಮಾಡಿದರೆ ಪ್ರೈವೇಸಿ ಅಂತ ಕ್ಲಿಕ್ ಮಾಡಿ, ಪ್ರೈವೇಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟ್ ಸೀನ್ ಅಂತ ಇದೆ. ಲಾಸ್ಟ್ ಸೀನ್ ಅಂದರೆ ಲಾಸ್ಟ್ ಸಿನ್ನ ಕ್ಲಿಕ್ ಮಾಡಿದ್ರೆ ನೋಬಡಿ ಅಂತ ಇದೆ, ನೋಬಡಿ ಮೈ ಕಾಂಟ್ಯಾಕ್ಟ್ ಎವರಿವನ್. ಈ ಎವರಿವನ್ ಅಂತ ಕೊಟ್ಟರೆ ನಾವು ಎಲ್ಲಿ ಯಾವಾಗ ವಾಟ್ಸಪ್ನ ಸ್ಟಾಪ್ ಮಾಡಿದ್ದೀವಿ, ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ, ಯಾವ ಟೈಮಲ್ಲಿ ನೋಡಿದ್ದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಈ ಮೈ ಕಾಂಟ್ಯಾಕ್ಟ್ ಅಂತ ಇದೆ, ಮೈ ಕಾಂಟ್ಯಾಕ್ಟ್ನ ಕ್ಲಿಕ್ ಮಾಡಿದ್ರೆ ನಾವು ಯಾರಿಗೆ ನಮ್ಮ ನಂಬರ್ನ ಯಾರು ಸೇವ್ ಮಾಡಿಟ್ಟಿದ್ದಾರೆ ಅವ್ರಿಗೆ ಮಾತ್ರ ಕಾಣಿಸುತ್ತೆ ಫ್ರೆಂಡ್ಸ್. ನೋಬಡಿ ಅಂತ ಕೊಟ್ಟರೆ ಯಾರಿಗೂ ಕಾಣಿಸಲ್ಲ, ಒಬ್ಬರಿಗೂ ಕಾಣಿಸಲ್ಲ. ಮತ್ತು ಈ ಪ್ರೊಫೈಲ್ ಫೋಟೋನೂ ಇದೆ, ಪ್ರೊಫೈಲ್ ಫೋಟೋ ಎವರಿ ಒನ್ ಅಂತ ಕೊಟ್ಟರೆ ಪ್ರತಿಯೊಬ್ಬರಿಗೂ ಕಾಣುತ್ತೆ, ಮೈ ಕಾಂಟ್ಯಾಕ್ಟ್ ಅಂತ ಕೊಟ್ಟರೆ ನನ್ನ ನಂಬರ್ ಯಾರಿಗೆ ಸೇವ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಕಾಣಿಸುತ್ತೆ, ನೋಬಡಿ ಅಂತ ಕೊಟ್ಟರೆ ಯಾರಿಗೂ ಕಾಣಿಸಲ್ಲ, ನಮಗೆ ಮಾತ್ರ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಈ ಸ್ಟೇಟಸ್, ಈ ಸ್ಟೇಟಸಲ್ಲೂ ಮೈ ಕಾಂಟ್ಯಾಕ್ಟ್ ಅಂದರೆ ನನ್ನ ನಂಬರ್ನ ಯಾರು ಸೇವ್ ಮಾಡಿರ್ತಾರೆ ಅವರಿಗೆಲ್ಲ ಎಲ್ಲರಿಗೂ ಕಾಣಿಸುತ್ತೆ. ಮತ್ತು ಮೈ ಕಾಂಟ್ಯಾಕ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ನಮಗೆ ಯಾರಿಗೆ ಇಷ್ಟ ಬರುತ್ತೆ ಅವ್ರಿಗೆ ಮಾತ್ರ ಕಾಣೋ ಥರ ಮಾಡ್ಬೋದು. ಈ ಥರನೂ ಸೆಟ್ಟಿಂಗ್ಸ್ ಇದೆ ಫ್ರೆಂಡ್ಸ್. ಮತ್ತು ಈ ಕಡೆ ಬಂದರೆ ಬ್ಯಾಕಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಈ ವಾಟ್ಸಪ್ ಅನ್ನೋದ್ರಲ್ಲಿ. ಈ ಟೂ ಸ್ಟೆಪ್ ವೆರಿಫಿಕೇಷನ್ನ ನೀವು ಪ್ರತಿಯೊಬ್ಬರು ಕಂಪಲ್ಸರಿ ಆನ್ ಮಾಡಲೇಬೇಕು. ಟೂ ಸ್ಟೆಪ್ ವೆರಿಫಿಕೇಷನ್ ಅಂದರೆ ಇಲ್ಲಿ ಪಿನ್ ಅಂತ ಬರುತ್ತೆ, ಚೇಂಜ್ ಪಿನ್ ಅಂತ. ನಾನು ಆಲ್ರೆಡಿ ಟೂ ಸ್ಟೆಪ್ ವೆರಿಫಿಕೇಷನ್ ಕೊಟ್ಟಿದ್ದೀನಿ, ನಿಮಗೆ ಪಿನ್ ಜನ್ರೇಟ್ ಅಂತ ಕೇಳ್ತೇವೆ. ಹೊಸದಾಗಿ ಮಾಡ್ಬೇಕ್ರೆ ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ 8 ನಂಬರ್ನ ಹಾಕಬೇಕು. 8 ನಂಬರ್ನ ಹಾಕಿದರೆ ಪಿನ್ ನಿಮ್ಮದು ಜನ್ರೇಟ್ ಆಗುತ್ತೆ, ಜನ್ರೇಟ್ ಆಗಿ ಇಲ್ಲಿ ಡನ್ ಅಂತ ಕೇಳುತ್ತೆ. ಡನ್ ಅಂತ ಕೊಟ್ಟರೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಮತ್ತು ನಿಮ್ಮ ವಾಟ್ಸಪ್ನ ಯಾರೇ ಕೂಡ ಹ್ಯಾಕ್ ಮಾಡೋಕ್ಕಾಗಲ್ಲ, ಓಪನು ಮಾಡೋಕ್ಕಾಗಲ್ಲ. ಬೇರೆ ನಿಮ್ಮದು ಬೇರೆಯವರು ಹ್ಯಾಕ್ ಮಾಡೋದಂತೂ ಕನಸದು, ಹ್ಯಾಕ್ ಮಾಡೋಕ್ಕೆ ಆಗಲ್ಲ. ಟೂ ಸ್ಟೆಪ್ ವೆರಿಫಿಕೇಷನ್ ಇಲ್ಲಂದರೆ ಹ್ಯಾಕ್ ಮಾಡ್ಬೋದು. ಟೂ ಸ್ಟೆಪ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟು, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮತ್ತು ಈ ವಾಟ್ಸಪ್ಪಲ್ಲಿ ನಿಮ್ಮದು ರಿಕ್ವೆಸ್ಟ್ ಅಕೌಂಟ್ ಇನ್ಫಾರ್ಮೇಷನ್, ನಿಮ್ಮದು ಅಕೌಂಟ್ ಇನ್ಫಾರ್ಮೇಷನ್ನು ಇಲ್ಲಿ ಹೋಗ್ಬಿಟ್ಟು ಕೆಳಗಡೆ ರಿಕ್ವೆಸ್ಟ್ ರಿಪೋರ್ಟ್ ಅಂತ ಕೊಟ್ಟರೆ ಇದು 3 ಡೇಸಲ್ಲಿ ನಿಮ್ಮದು ಅಕೌಂಟು ಫುಲ್ಲು ಡೀಟೇಲ್ಸ್ ಎಲ್ಲ ಬಂದುಬಿಡ್ತಾರೆ, ಒಂದು ರಿಪೋರ್ಟು ವಾಟ್ಸಪ್ನವರು ನಿಮಗೆ ಕಳಿಸ್ಕೊಡ್ತಾರೆ. ಡಿಲೀಟ್ ಮೈ ಅಕೌಂಟ್, ಡಿಲೀಟ್ ಅಂದರೆ ಇಲ್ಲಿ ನಿಮ್ಮದು ಕಂಟ್ರಿನ ಸೆಲೆಕ್ಟ್ ಮಾಡಿ ಇಲ್ಲಿ ಫೋನ್ ನಂಬರ್ ಹಾಕ್ಬಿಟ್ಟು ಡಿಲೀಟ್ ಅಂತ ಕೊಟ್ಟರೆ ನಿಮ್ಮದು ಪರ್ಮನೆಂಟಾಗಿ ಅಕೌಂಟ್ನ ಡಿಲೀಟ್ ಮಾಡ್ಬೋದು. ಅದು ಬಿಟ್ಟರೆ ಫ್ರೆಂಡ್ಸ್ ಮತ್ತೆ ಈ ಕಡೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಈ ಥರ ಇದನ್ನು ಜಸ್ಟ್ ಹಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಪ್ರೆಸ್ ಮಾಡಿ ಇಟ್ಕೊಂಡಿದ್ದ ತಕ್ಷಣ ಇಲ್ಲಿ ಮೇಲುಗಡೆ ಪಿನ್ ಅಂತ ಕಾಣುತ್ತೆ, ಪಿನ್ ಆಪ್ಷನ್ ಇದೆಲ್ಲ ಇಲ್ಲಿ. ಈ ಪಿನ್ ಆಪ್ಷನ್ನು ಈ ಪಿನ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಚಾರ್ಟ್ ಡೈರೆಕ್ಟಾಗಿ ಮೇಲೆ ಹೋಗ್ಬಿಡುತ್ತೆ, ಫಸ್ಟಲ್ಲಿ ಟಾಪಲ್ಲಿ ಬಂದುಬಿಡುತ್ತೆ. ಪಿನ್ ಅಂತ ಕ್ಲಿಕ್ ಮಾಡಿದರೆ ಟಾಪಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಆ ಟಾಪ್ನಲ್ಲಿ ಇಡ್ಬೋದಂತ ಇದಿದೆ. ಮತ್ತು ಪಿನ್ ಪಕ್ಕ ಡಿಲೀಟ್, ಡಿಲೀಟ್ ಪಕ್ಕ
ಒಂದು ಮೈಕ್ ಇದೆ ನೋಡಿ ಫ್ರೆಂಡ್ಸ್, ಇದು ನೋಟಿಫಿಕೇಷನ್ ಮೈಕ್ ಇದು. ಈ ಮೈಕ್ ಮೇಲೆ ಕ್ಲಿಕ್ ಮಾಡಿದರೆ 8 hours ಒನ್ ವೀಕ್ ಒನ್ ಇಯರ್ ಅಂತ ಇದೆ. 8 hours ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ನೋಟಿಫಿಕೇಷನ್ನು ನಮಗೆ ರಿಂಗ್ ಮುಖಾಂತರ ನೋಟಿಫಿಕೇಷನ್ ಮಾಡಿದ್ರೆ ಸೈಲೆಂಟ್ ಆಗಿಬಿಡುತ್ತೆ, ನೋಟಿಫಿಕೇಷನ್ ಬರಲ್ಲ, ಮೆಸೇಜೇ ಬರಲ್ಲ, ಸೈಲೆಂಟಾಗಿದ್ಬಿಡುತ್ತೆ ಅದು. ಮತ್ತು ಈ ಪಕ್ಕದಲ್ಲಿ ನೋಡಿ ಆರೆ ಮಾರ್ಕ್ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಮೆಸೇಜ್ ಡೈರೆಕ್ಟಾಗಿ ಕೆಳಗಡೆ ಹೋಗ್ಬಿಡುತ್ತೆ. ಈ ಥರ ಕ್ಲಿಕ್ ಮಾಡಿಬಿಟ್ರೆ ಯಾರ ಮಾರ್ಕ್ನ ಕ್ಲಿಕ್ ಮಾಡಿದರೆ ನಿಮ್ಮ ಮೆಸೇಜ್ ಡೈರೆಕ್ಟಾಗಿ ಕೆಳಗಡೆ ಹೋಗ್ಬಿಡುತ್ತೆ. ಯಾರಿಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಇದು. ಮತ್ತು ಅಕೌಂಟ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ನೋಟಿಫಿಕೇಷನ್ ಡಾಟಾ ಸ್ಟೋರೇಜ್ ಅಂದರೆ ಡಾಟಾ ಸ್ಟೋರೇಜಲ್ಲಿ ಕೆಳಗಡೆ ಬಂದರೆ ಡಾಟಾ ಸ್ಟೋರೇಜ್ ಇದು ಇದು ಬೇಡ. ಇಲ್ಲಿ ನೀವು ಚಾಟ್ ಮಾಡಬೇಕಂದ್ರೆ ಚಾಟ್ ಅಂತ ಇದೆ ಫ್ರೆಂಡ್ಸ್. ಈ ಚಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಕಲರ್ ಡಾರ್ಕ್ ಬೇಕಾ ಲೈಟ್ ಬೇಕಾ, ಈಗ ಆಲ್ರೆಡಿ ಇರೋದು ಲೈಟ್, ಡಾರ್ಕ್ ಅಂದರೆ ಡಾರ್ಕ್ ಅಂತ ಕೊಟ್ಟರು ಓಕೆ ಅಂತ ಕೊಟ್ಟರೆ ನಿಮ್ಮದು ವಾಟ್ಸಪ್ಪು ಡಾರ್ಕಾಗಿ ಬರುತ್ತೆ. ಚೆನ್ನಾಗಿದೆ ಇದು ಒಂದು ಅಪ್ಲಿಕೇಶನ್, ಡಾರ್ಕ್ ಸೆಟ್ಟಿಂಗ್. ಮತ್ತು ವಾಲ್ಪೇಪರ್ ಹಾಕೋಬೋದು ನೀವು, ವಾಲ್ಪೇಪರ್ ಯಾವ ಕಲರ್ ಬೇಕಾದರೆ ನೀವು ಸೆಟ್ ಮಾಡ್ಕೋಬೋದು ವಾಲ್ಪೇಪರು. ತುಂಬ ಸೆಟ್ಟಿಂಗ್ಸ್ ಇದೆ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಹೇಳ್ತಿದ್ರೆ. ಈ ಸೆಟ್ಟಿಂಗ್ಸ್ ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬಾರ್ದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ, ಮತ್ತು ಮುಂದಿನ ವಿಡಿಯೋ ನಾಳೆ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.